ಬರ್ಕೋ ಅಪ್ಪ ಹೊಲ್ದಾಗೆ ಉಳ್ಬೇಕಾದ್ರೆ ಜಾರ್ ಬಿದ್ಬಿಟ್ಟು ಸ್ವಂಟ ಮುರ್ಕೊಂಬಿಟ್ಟ ನಮ್ ಮೂರ್ ಆಸ್ಪತ್ರೆಗೆ ಅವ್ನ ಮೂರ್ನೆ ಹಾಸ್ಕೆಲೆ ಮಲ್ಸಿವನಿ ಅವ್ವ ಅಪ್ಪನ್ಗೆ ಬಿಸ್ನೀರ್ ಇಡ್ಬೇಕಾದ್ರೆ ಸೀರೆಗೆ ಬೆಂಕಿ ತಗ್ಲಿ ಮುಖಾಲ್ ಬಾಗ ಸುಟ್ಟ ಬಿಟ್ಟ ನಾಲ್ಕನೇ ಹಾಸ್ಕೆಲೆ ಮಲ್ಕಿವನಿ ತಂಗಿ ಗೌರವನ್ ಗಂಡ ಪಕ್ಕದ ಮನೆಯವಳ ಜೊತೆ ಉಳಗಬಿಟ ಅಂತ ಹೇಳ್ಬಿಟ್ಟು ನೇಣಕ ನೇಣಕುಟ್ಟಿದ್ಲು ಅದಿಂದ ಇಳಿಸಿ ಅವ್ಳು ಐದನೇ ಹಾಸ್ಕೆಲೆ ಮಲ್ಸ್ಬಿಟ್ಟ ಆಮ್ಯಾಕ ನಿ ಸಾಕು ಯಾಕೆ ಏನು ಬಗುಳದಲ್ಲ ಅಕ್ಕಯ್ಯ ನಾವ್ ಸುಖವಾಗಿ ಸಂತೋಷವಾಗಿ ನೆಮ್ಮದಿ ಆಗಿದೀವಿ ಅಂತ ಅದನ್ನ ವರ್ದಾಕ್ ಬಿಡ್ತೀನಿ ಮುಂದ್ ಕೇಳು ಇರ್ಲಿ ಬಿಡೋಣ ಬೇವರ್ಸಿ ಸರಿ ಬರ್ಕೋ ಹೇಳು ತಮ್ಮ ತೆಂಗಿನ ತೋಟದಾಗ ನೀರ್ ಕಟ್ಟಬೇಕಾದ್ರೆ ತಲೆ ಮೇಲೆ ಕಾಯಿ ಬಿದ್ಬಿಟ್ಟು ಬಿದ್ದೋಗ್ಬಿಟ್ಟ ಹದಿನೆಂಟಲ್ಲಿ ಹಾಕ್ಬಿಟ್ಟು ಆರ್ಗೆ ಬಿಟ್ ಅಡ್ಮಿಟ್ ಮಾಡ್ಬಿಟ್ಟಿವನಿ ಹೌದ್ ನಿಂಗೆ ಗೊತ್ತಾಯ್ತು ಮಹಾಭಾರತದ ಕತೆ ಇದ್ದಂಗೆ ಅಲ್ವೇಂದ್ರ ನಿಮ್ಮ ಫ್ಯಾಮಿಲಿ ಬ್ಯಾಟ್ರೂ ಅಂದ್ರೆ ಶುರುವಾಗದ್ ಒಂದೇ ಎಂಡೇನು ಅಂತ ಹೇಳ್ಬಿಡ್ಬೋದು ಮುಂದ್ಕೇನು ಅಂತ ಬೊಗಳೋ ಅರೇ ಬರ್ಕ ಬರ್ಕ ಹ್ಞೂ ಒತ್ತಾರ ಒತ್ತಾರನ ಹಾಂ ನಂಗೆ ಒಂದು ಹೆಣ್ಗರಿಗೆ ಇದು ಬಿಟ್ಳು ಆಹಾ ಹಾ ಇದು ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು ಇನ್ನು ವಿಷಯ ಐತೆ ಬರ್ಕೊಳಣ ಹೇಳಪ್ಪ ಕರು ಹಾಕಿದೇ ನಿಮಿಷಕ್ಕೆ ಹಾ ಹಸುನು ಕರುನು ಹಾಂ ಎರಡು ಸತಾಗಿ ಬಿಡ್ತು ಕಣ ಕೈಯ್ಯೋ ಹಾ ಯಾಕೆ

ಕೆರೆ ಕಡೆ ಹೋದನು ಒಂಬತ್ತನೇ ನಂಬರ್ ಕಾಲಿ ಅದೇ ಅದಕ್ಕೆ ನೀನು ಅಡ್ಮಿಟ್ ಆಗ್ಬಿಡು ನಾನ್ ಊರ್ ಜನನೆಲ್ಲ ಕರ್ಕೊಂಡೋಗಿ ಮಸ್ಯಾಂಡೆ ಗುಂಡಿ ತೆಗೆದು ಬಂದ್ಬಿಡ್ತೀನಿ ಏನ್ ಆಳದ್ ಫ್ಯಾಮಿಲಿನೋ